ಎರಡು ರಾಜ್ಯಗಳಲ್ಲಿ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ ಅನ್ನುವಂತ ಅಪ್ಡೇಟ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಜಮ್ಮು ಕಾಶ್ಮೀರ, ಹರಿಯಾಣದಲ್ಲಿ ಮತ ಎಣಿಕೆ ಪ್ರಾರಂಭ ಆಗಿದೆ. ಮೊದಲಿಗೆ ಅಂಚೆ ಮತದಾನವನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಮತಗಟ್ಟೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ನಿಯೋಜಿಸಲಾಗಿದೆ. ಈಗ ಎರಡೂ ರಾಜ್ಯಗಳಲ್ಲೂ ಕೂಡ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ ಅನ್ನೋದ್ರ ಅಪ್ಡೇಟ್ ನ್ಯೂಸ್ ಸಿಗ್ತಾ ಇದೆ. ಜಮ್ಮು ಕಾಶ್ಮೀರ, ಹರಿಯಾಣದಲ್ಲಿ ಮತ ಎಣಿಕೆ ಶುರು ಆಗಿದೆ. ಮೊದಲಿಗೆ ಈ ಅಂಚೆ ಮತದಾನದ ಪ್ರಕ್ರಿಯೆಗಳಿಗೇನಿರುತ್ತೋ ಅದನ್ನು ಕೌಂಟ್ ಮಾಡಲಾಗುತ್ತೆ. ಅಂಚೆ ಮತದಾನ ಎಣಿಕೆ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಮತಗಟ್ಟೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜಿಸಲಾಗಿದೆ. ಬಹಳ ಕ್ಯೂರಾಸಿಟಿ ಇರುವಂಥದ್ದು. ಯಾಕಂದರೆ ನೋಡಿ, ಸಮೀಕ್ಷೆಗಳಿಗೆ ಏನೇನು ಹೇಳಿದೆ ಅನ್ನೋದನ್ನು ಇಲ್ಲಿವರೆಗೂ ನಾವು ಚರ್ಚೆ ಮಾಡಿದ್ವಿ. ಈ ಸಮೀಕ್ಷೆಗಳಂತೆಯೇ ರಿಸಲ್ಟ್ ಬಂದುಬಿಟ್ರೆ BJPಗೆ ಮುಖಭಂಗ ಆಗ್ಬಿಡುತ್ತೆ. ಹಾಗಾಗಿ ಇನ್ನೇನು ಇವತ್ತು ರಿಸಲ್ಟ್ ಗೊತ್ತಾಗ್ಬಿಡುತ್ತಲ್ಲ, ಕೆಲವೇ ಗಂಟೆಗಳಲ್ಲಿ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಆ ಕಾರಣಕ್ಕಾಗಿ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಆಲ್ರೆಡಿ ಈಗಾಗಲೇ ಎಣಿಕೆ ಕಾರ್ಯ ಆರಂಭ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಮೊದಲಿಗೆ ಅಂಚೆ ಮತಗಳ ಕೌಂಟಿಂಗ್ ಕೂಡ ಶುರುವಾಗಿದೆ. ಇನ್ನೇನು ಅಬ್ಬಬ್ಬ ಅಂತ ಅಂದರೆ ಒಂದೂವರೆ ಅವರ ಒಳಗಡೆನೆ ಒಂದು ರಿಸಲ್ಟ್ ಗೊತ್ತಾಗುತ್ತೆ. ಸೊ ಇಲ್ಲಿ ಕಾಂಗ್ರೆಸ್ ಕೂಡ ಗೆಲ್ಲಬೇಕು ಅನ್ನುವಂಥ ನಿರೀಕ್ಷೆನ ಇಟ್ಕೊಂಡಿದೆ. ಅದರ ಜೊತೆಗೆ BJP ಹ್ಯಾಟ್ರಿಕ್ ಗೆಲುವು ಕಾಣಬೇಕು ಅನ್ನುವಂಥ ಕನಸುಗಳನ್ನು ಕಟ್ಕೊಂಡಿದೆ. ಸೊ ಇದೆಲ್ಲದರ ನಡುವೆ ಸಮೀಕ್ಷೆಗಳು ಭವಿಷ್ಯ ಬೇರೆ ನೋಡ್ತಿದೆ. ಹರಿಯಾಣದಲ್ಲಿ ಒಟ್ಟು 90 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆದಿದ್ದು ಸರ್ಕಾರ ರಚಿಸುವಂಥ ಮ್ಯಾಜಿಕ್ ನಂಬರ್ 45 ಸ್ಥಾನಗಳು. ಸೊ ಈ ಸಮೀಕ್ಷೆಗಳ ಪ್ರಕಾರ 45 ಸ್ಥಾನಗಳನ್ನು ಆರಾಮಾಗಿ ಕಾಂಗ್ರೆಸ್ ಪಟ್ಕೊಳ್ಳುತ್ತೆ ಅನ್ನೋದನ್ನು ಸಮೀಕ್ಷೆಗಳು ಹೇಳಿಬಿಟ್ಟಿದೆ. ಇನ್ನು ಕಡಿಮೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ 10 ಬಳಿಕ ಚುನಾವಣೆ ನಡೆದಿರೋದು. ತಮ್ಮ ನೆಚ್ಚಿನ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿರುವಂಥ ಜಮ್ಮು ಕಾಶ್ಮೀರದ ಮತದಾರರು ಅತಂತ್ರ ಫಲಿತಾಂಶದ ಭವಿಷ್ಯವನ್ನು ನುಡಿದಿದ್ದಾರೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾಗಿ ಅಲ್ಲಿಯೂ ಕೂಡ ಎಲ್ಲರ ಚಿತ್ತ ಇದೆ, ಅತಂತ್ರ ಆಗ್ಬಿಡುತ್ತೋ, ಏನು ಕತೆ ಆಗುತ್ತೆ ಏನು ಅನ್ನುವಂಥ ಕ್ಯೂರಾಸಿಟಿಯಲ್ಲಿ ಮತದಾರರು ಕಾಯ್ತಾ ಇದ್ದಾರೆ. ಅತಂತ್ರದಲ್ಲೂ ಕಾಂಗ್ರೆಸ್ ಹಾಗೂ ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿ ಪಡೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಸಮೀಕ್ಷೆಗಳು ಹೇಳಿದೆ. ಜಮ್ಮು ಕಾಶ್ಮೀರದಲ್ಲಿ ಒಟ್ಟು 90 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆದಿದ್ದು ಸರ್ಕಾರ ರಚಿಸಬೇಕಾಗಿರುವಂಥ ಮ್ಯಾಜಿಕ್ ನಂಬರ್ ಅಂದರೆ ಅದು 45. ಸೊ ಹಾಗಾಗಿ ಇಲ್ಲಿ ಪೀಪಲ್ಸ್ ಡೆಮಾಕ್ರೆಟಿಕ್ ಪಾರ್ಟಿ ಮತ್ತು ಇತರರು ಕಿಂಗ್ ಮೇಕರ್ ಆಗಲಿದ್ದಾರೆ.